ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಬ್ದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನ್ಯಾಕ್ಸ್ ಏನು ಬೇಕು ಅಂತ ಕೇಳಿದ್ರೆ ಫಸ್ಟ್ ಹೇಳೋದೇ ಎಲ್ಲರೂ ಗೋಬಿ ಮಂಚೂರಿಯನು ಯಾಕಂದರೆ ಗೋಬಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸ್ಪೈಸಿಯಾಗಿ ಮಕ್ಳಿಗಂತೂ ಮೋಸ್ಟ್ ಫೇವ್ರೇಟ್ ಇದು ಬಟ್ ಆದಷ್ಟು ಹೊರ್ಗಡೆ ಗೋಬಿ ಕೊಡಿಸಿದ್ರೆ ನಾವು ಅವ್ರಿಗೆ ಹೆಲ್ತ್ ಹಾಳಾಗುತ್ತೆ ಅಂತ ಹಿಂದೆ ಮುಂದೆ ನೋಡ್ತೀವಿ ಯಾಕೆಂದರೆ ತುಂಬ ಅವರು ಅವ್ರು ಯೂಸ್ ಮಾಡೋ ವಸ್ತುಗಳಿಗೂ ನಾವು ಯೂಸ್ ಮಾಡೋ ವಸ್ತುಗಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಮನೇಲೇ ತುಂಬ ಡಿಫ್ರೆಂಟಾಗಿ ತುಂಬ ಹೆಲ್ದಿಯಾಗಿ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ಬನ್ನಿ ನಾನಿಲ್ಲಿ ಎಲೆಕೋಸಲ್ಲಿ ಗೋಬಿ ಮಂಚೂರಿಯನ್ ಇದ್ದೀನಿ ಒಂದು ಕಪ್ ಫುಲ್ ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಮೈದಾ ನಾನಿಲ್ಲಿ ಸುಮಾರು ಮೂರು ಸ್ಪೂನಷ್ಟು ಮೂರು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ ಇದು ದೊಡ್ಡ ಮೆಣಸಿನಕಾಯಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಮತ್ತು ಸ್ವಲ್ಪ ಸೊ ಡಾರ್ಕ್ ಸೋಯಾ ಸಾಸು ಇಷ್ಟೇ ತೊಗೊಂಡಿರೋದು ನಾನು ಬೇರೆ ಯಾವುದೇ ಇಲ್ಲಿ ರೀತಿಯಾದ ವಸ್ತುಗಳನ್ನ ಯೂಸ್ ಮಾಡಿಲ್ಲ ನೋಡಿ ಫಸ್ಟು ಕ ಒಂದು ಮಿಕ್ಸಿಂಗ್ ಬೌಲ್ಗೆ ಏನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅಲ್ಲ ಎಲ್ಲಕ್ಕೋಸ್ಕರ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಮೈದಾ ಹಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಿರೋಟಿರವೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾ ಇಷ್ಟು ನೀವಾಗ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆದಷ್ಟು ಕ್ಯಾಬೇಜಲ್ಲಿ ನೀರು ಇರುತ್ತೆ ಬಟ್ ಆದರೂ ನೀರು ಸ್ವಲ್ಪ ಬೇಕಾಗುತ್ತೆ ನೀರು ನೋಡಿಕೊಂಡು ಹಾಕೊಬೇಕಾಗುತ್ತೆ ಯಾಕಂದರೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಸೊ ಹಾಗಾಗಿ ನೋಡಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಈ ಮಿಕ್ಸ್ ಅಷ್ಟೇ ಯಾವುದೇ ಫುಡ್ ಕಲರ್ ಆಗಲಿ ಯಾವುದೋ ಬೇರೆ ಯಾವುದು ಸಾಲ್ಟ್ಸ್ಗಳು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಮನೇಲಿರುವಂಥ ವಸ್ತುಗಳೇ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹೆಲ್ದಿಯಾಗಿ ನಾನಿಲ್ಲಿ ಗೋಬಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕಿ ಯಾಕಂದರೆ ಅದು ತೂ ತೀರಾ ಅಂಟುತ್ತಾ ಇರುತ್ತೆ ಮೈದಾ ಇಟ್ಟಲ್ವ ಸೊ ಹಾಗಾಗಿ ಕೈಗೆ ಎಣ್ಣೆ ಹಚ್ಕೊಂಡ್ರೆ ನಿಮ್ಮ ನೀಟಾಗಿ ಉಂಡುಂಡೇ ಬರುತ್ತೆ ಸೊ ಹಾಗಾಗಿ ಸಣ್ಣ ಸಣ್ಣದಾಗಿ ಇಲ್ಲಿ ಉಂಡುಂಡೆ ತೆಗೆದು ತೆಗೆದು ನಾನು ಬೊಕ್ಕ ಕಾಯ್ದಿರೋ ಎಣ್ಣೆಗ ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫಸ್ಟು ಗೋಬಿನ ಈ ಗೋಬಿನ ಫ್ರೈ ಮಾಡಿರೋದನ್ನು ಹಾಗೆ ತಿನ್ಬೋದು ಕ್ರಿಸ್ಪ್ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆದಷ್ಟು ನೋಡಿ ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಗೋಬಿ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೋಡಿ ಗಟ್ಟಿ ಇದೆ ನಿಮಗೆ ತಿನ್ನೋಕ್ಕೂ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ನಿಮ್ಮ ಗೋಬಿ ಕಂಪ್ಲೀಟ್ ಆದಮೇಲೂ ಅಷ್ಟೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನನ್ನ ಡ್ರೈ ಗೋಬಿ ರೆಡಿಯಾಗಿದೆ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿನ ನೀವು ಆದಷ್ಟು ಸ್ವಲ್ಪ ಅಂದರೆ ಗೋಬಿಗೆ ತಕ್ಕಂಗೆ ತೊಗೊಳ್ಳಿ ಜಾಸ್ತಿನೂ ಹಾಕೋಕ್ಕಾಗಲ್ಲ ಕಮ್ಮಿನ ಹಾಕೋರು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪದಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆದಷ್ಟು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಸ್ವಲ್ಪ ಬಾಡಿದೆ ಅಂದಾಗ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ಈರುಳ್ಳಿ ಮೊಗ್ಗುನ ಈರುಳ್ಳಿ ಹೂವು ಬರುತ್ತಲ್ವ ಅದನ್ನು ಬೇಕಾದ್ರೆ ಹಾಕೋಬೋದು ಒಂದು ಸ್ಪ್ರಿಂಗ್ ಆನಿಯನ್ನ ಇಲ್ಲಾಂದರೆ ನಾನಿಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಅಷ್ಟೇ ಗೋಬಿ ಜೊತೆಗೆ ಹಾಕೊಂಡು ತಿಂದರೆ ನಿಮಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ಈರುಳ್ಳಿನೂ ಆನಿಯನ್ನು ಸಾರಿ ಈರುಳ್ಳಿನೂ ಕ್ಯಾಪ್ಸಿಕಮನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬಾಡ್ತಾಯಿದೆ ಇದೆ ಅಂದಾಗ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗಿದಾಗ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀನಿ ಎರಡು ಸ್ಪೂನು ಮತ್ತು ಒಂದು ಸ್ಪೂನು ಸೊ ಇದು ಸೋಯಾ ಸಾಸು ಮತ್ತು ಎರಡು ಸ್ಪೂನಷ್ಟು ನಾನಿಲ್ಲಿ ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸ್ ಎರಡು ಸ್ವಲ್ಪ ಹುಳಿ ಉಳಿ ಇರೋದ್ರಿಂದ ಆದಷ್ಟು ನೀವು ಸೋಯಾ ಸಾಸ್ನ ಬರೀ ಒಂದು ಸ್ಪೂನಷ್ಟೇ ಹಾಕ್ಕೊಳ್ಳಿ ನೋಡಿ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ನೀವು ಖಾರ ಇಷ್ಟಪಡೋರು ಇನ್ನೂ ಬೇಕಾದ್ರೆ ಒಂದು ಸ್ಪೂನಷ್ಟು ರೆ ರೆಡ್ ಚಿಲ್ಲಿ ಹಾಕೊಬೋದು ನಮ್ಮ ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ನಾನು ಚಿಲ್ಲಿ ಪೌಡ್ರನ್ನ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಆಗಿ ನೀವು ಬೇಕಾದ್ರೆ ಗರಂ ಮಸಾಲೆ ಹಾಕೊಬೋದು ಅರ್ಧ ಸ್ಪೂನು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಜಸ್ಟ್ ಒಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ನಾವು ಗೋಬಿ ಮಾಡಬೇಕಾದ್ರೇ ಸಾಲ್ಟ್ ಹಾಕಿರೋದ್ರಿಂದ ನೀವು ಜಸ್ಟ್ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಸಾಲ್ಟ್ ಹಾಕಂದರೆ ಸಾಕು ಯಾಕೆಂದರೆ ಜಾಸ್ತಿ ಸಾಲ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಹಾಕೊಬೇಕು ನೋಡಿ ಈ ಥರ ಚೆನ್ನಾಗಿ ಫಸ್ಟು ಸಾಸ್ಗಳೆಲ್ಲ ಚೆನ್ನಾಗಿ ಮಳ್ಳಿದ್ರೆ ಒಳ್ಳೆಯದು ಅಂದರೆ ಒಂದು ಒಂದು ನಿಮಿಷ ಎರಡು ನಿಮಿಷ ಆದರೂ ಬಿ ಬಿಸಿಲಿ ಚೆನ್ನಾಗಿ ಇದು ಮಾಡಬೇಕು ನೀವು ಆದಷ್ಟು ಇಲ್ಲಿ ಒಂದು ಕಾಲು ಬೌಲಷ್ಟಾದರೂ ನೀರು ಹಾಕ್ಕೊಂಡು ಸಾಸ್ಗಳು ಮತ್ತು ಇಲ್ಲೊಂದು ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿರೋದ್ರಿಂದ ಗರಂ ಮಸಾಲ ಯೂಸ್ ಮಾಡಿರೋದ್ರಿಂದ ಆದಷ್ಟು ಸ್ವಲ್ಪ ಅದು ನೀರಲ್ಲಿ ಚೆನ್ನಾಗಿ ಮಳ್ಳಿದ್ರೆ ನಿಮಗೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಸಿ ಹಸಿ ಅನ್ಸಲ್ಲ ಮತ್ತು ನಿಮಗೆ ಅದು ವೈಸ್ ಆಗುತ್ತೆ ಅದರೊಳಗಡೆ ನಾವು ಗೋಬಿನ ಡ್ರೈ ಗೋಬಿ ಹಾಕಿದಾಗ ಅದು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಮಳಿಸ್ಕೊತಾ ಇದ್ದೀನಿ ಯೂಶ್ವಲಿ ಹೊರಗಡೆ ಅಂಗಡಿಗಳಲ್ಲಿ ಏನಂದರೆ ಗಾಡಿಗಳಲ್ಲಿ ಆಲ್ರೆಡಿ ಫಸ್ಟ್ ಸಾಸನ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ ಒಂದು ಮಿಕ್ ಫುಲ್ ಒಂದು ಮಿಕ್ಸನ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಸೊ ಮೇ ಬಿ ಅದು ಅದೇ ಈಗೇ ಇರೋದು ಸೊ ನೋಡಿ ಇವಾಗ ಚೆನ್ನಾಗಿ ಮಳ್ದೆ ಅಂದಾಗ ನಾನು ಡ್ರೈ ಗೋಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೀವು ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಇಲ್ಲಿ ಯಾವುದೇ ರೀತಿಯಾದ ಬೇರೆ ಯಾವ ಥರ ಯಾವುದೇ ಡಿಫ್ರೆಂಟ್ ಆಗಿರೋ ಐಟಮ್ನ ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲ ಮನೇಲಿರುವಂಥದ್ದೇ ಕೇಸ್ ನಿಮಗೆ ಸೊ ಸೋಯಾ ಸಾಸ್ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಟೊಮೊಟೊ ಕೂಡ ನೀವು ಫ್ರೈಗೆ ಹಾಕೊಂಡ್ರೆ ನಿಮಗೆ ಗೋಬಿ ಚೆನ್ನಾಗಿರುತ್ತೆ ಮನೇಲಿಲ್ಲ ಅಂದರೆ ಇನ್ನು ಆಲ್ಮೋಸ್ಟ್ ಎಲ್ಲ ಸಾಮಾನುಗಳು ಮನೇಲಿ ಇದ್ದೇ ಇರುತ್ತೆ ನೋಡಿ ಚೆನ್ನಾಗಿ ಈಗ ಗೋಬಿ ಡ್ರೈ ಗೋಬಿ ಚೆನ್ನಾಗಿ ಮಸಾಲೆನ ಅಬ್ಸರ್ವ್ ಮಾಡ್ಕೊಂಡಿದೆ ಈ ಕಡೆ ಈಗ ತುಂಬ ಕ್ರಿಸ್ಪಿಯಾಗೂ ಇಲ್ಲ ಈ ಕಡೆ ಫುಲ್ ಸಾಫ್ಟಾಗೂ ಇಲ್ಲ ಆರಾಮಾಗಿ ಗೋಬಿ ರೆಡಿಯಾಗಿದೆ ಮಕ್ಕಳಿಗೆ ಇದು ಕರೆಕ್ಟಾಗಿದೆ ಮೈಲ್ಡಾಗಿ ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಇದನ್ನು ಮಕ್ಕಳನ್ನ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಸ್ವಲ್ಪ ಖಾರನ ಕಮ್ಮಿ ಮಾಡ್ಕೊಂಡು ಮಾಡಿದ್ದೀನಿ ನಿಮಗೆ ಖಾರ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೊಬೋದು ಬಟ್ ಗೋಬಿ ತುಂಬ ಟೇಸ್ಟಿಯಾಗಿ ಬಂದಿದೆ ಚೆನ್ನಾಗಿದೆ ಸೊ ನೀವು ಟ್ರೈ ಮಾಡಿ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು